नमस्कार बेंगलुरु एक्सप्रेस के स्वागत नानु सौम्या मळली सुद्दियन्न नोड़ता होगोण। ड्रग्स जालद मतोब आरोपियन सीसीबी वशक्के पड़ेदे। प्रकरणद नाल्कने आरोपियागिद्द प्रशांत रांका कांटनपेटेयल्लि दाखलागिद एफ्ऐआर्न 12 मंदि आरोपिगळल्लि प्रशांत रांका नाल्कने आरोपि। ಕಳೆದ ಕೆಲ ದಿನಗಳ ಹಿಂದೆ ಈತನ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದ ಸಿಸಿಬಿ ಇಂದಿರಾನಗರ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ವಶಕ್ಕೆ ಪಡೆದಿದೆ। ಫೈನಾನ್ಸ್ ಕಂಪನಿಯಲ್ಲಿ ವಾಹನಗಳನ್ನು ಸೀಸ್ ಮಾಡುವ ಕೆಲಸ ಮಾಡುತ್ತಾ ಇದ್ದ ಪ್ರಶಾಂತ್ ರಾಂಕ ಈಗಾಗಲೇ ಬಂಧಿತರಾಗಿರುವ ಆರೋಪಿಗಳ ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡಿದ್ದಾರೆ। ಪ್ರಶಾಂತ್ ರಾಂಕನಿಗೆ ಸಿಸಿಬಿ ಡ್ರಿಲ್ ಶುರುವಾಗಿದೆ। ಕರ್ನಾಟಕದಲ್ಲಿ ಡ್ರಗ್ಸ್ ಕಬಂಧ ಬಾಹು ಬೆಳಿತಾನೆ ಇದೆ। ಡ್ರಗ್ಸ್ ಕೇಸ್ನಲ್ಲಿ ಎ2 ಆರೋಪಿಯಾಗಿರುವ ನಟಿ ರಾಗಿಣಿ ತಮ್ಮ ಕಳ್ಳಾಟ ಮುಂದುವರಿಸಿದ್ದಾರೆ। ನೆನೆ ಸಂಜೆವರೆಗೆ ಆರೋಗ್ಯ ಸರಿಯಿಲ್ಲ ಅಂತ ವಿಚಾರಣೆಗೆ ಗೈರಾಗಿದ್ದ ರಾಗಿಣಿ ಇಂದು ಕೂಡ ಕುಂಟು ನೆಪ ಹೇಳ್ತಿದ್ದಾರೆ ಎನ್ನಲಾಗಿದೆ। ಇಷ್ಟೊತ್ತಾದರೂ ರಾಗಿಣಿಯ ವಿಚಾರಣೆ ಇನ್ನೂ ಆರಂಭ ಆಗಿಲ್ಲ। ನಾಳೆಗೆ ರಾಗಿಣಿ ಸಿಸಿಬಿ ಕಸ್ಟಡಿ ಮುಗಿಯುತ್ತೆ, ಆದರೂ ವಿಚಾರಣೆ ಮಾತ್ರ ಇನ್ನೂ ಪೂರ್ತಿಯಾಗಿಲ್ಲ। ರಾತ್ರಿ ಇನ್ಸ್ಪೆಕ್ಟರ್ ಅಂಜುಮಾಲಾ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಯಾವುದೇ ಸಮರ್ಪಕ ಉತ್ತರ ಕೊಟ್ಟಿಲ್ಲ। ಇಂದು ರಾಗಿಣಿ ಬಾಯಿ ಬಿಡಿಸಲು ಸಿಸಿಬಿ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದೆ। ರಾಗಿಣಿ ಆರೋಗ್ಯ ತಪಾಸಣೆ ನಡೆಸಿ ಸಿಸಿಬಿಗೆ ಕರೆ ತಂದು ಫುಲ್ ಡ್ರಿಲ್ ಮಾಡಲಿದೆ। ನಟಿ ರಾಗಿಣಿ ಕಸ್ಟಡಿ ಅವಧಿ ಮುಗಿಯಲಿದೆ, ಇಂದು ಶತಾಯಗತಾಯ ವಿಚಾರಣೆ ಆಗಲೇಬೇಕು। ರಾಗಿಣಿಯಿಂದ ಎಲ್ಲಾ ಸತ್ಯ ಕಕ್ಕಿಸಲು ಸಿಸಿಬಿ ಸರ್ಕಸ್ ಮಾಡ್ತಾ ಇದೆ। ಹೊರ ರಾಜ್ಯಗಳಲ್ಲಿ ಡ್ರಗ್ಸ್ ಪಾರ್ಟಿ ಮಾಡ್ತಿದ್ರಾ, ಯಾವೆಲ್ಲ ದೇಶಗಳಿಗೆ ಹೋಗಿದ್ರಿ, ರವಿಶಂಕರ್ ರಾಹುಲ್ ವಿರೇನ್ ಖನ್ನಾ ಜೊತೆಗೆ ಸಂಪರ್ಕ ಹೊಂದಿದ್ದೀರಾ, ಹೀಗೆ ಹಲವು ಪ್ರಶ್ನೆಗಳನ್ನು ರಾಗಿಣಿಗೆ ಕೇಳಲು ಸಿಸಿಬಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ। ಪಾರ್ಟಿಗೆ ಬರ್ತಾ ಇದ್ದ ನಟನಟಿಯರಿಗೆ ಡ್ರಗ್ಸ್ ಚಟ ಇತ್ತ, ಯಾವೆಲ್ಲ ನಟನಟಿಯರಿಗೆ ಡ್ರಗ್ಸ್ ತಗೋತಾರೆ, ರಾಜಕಾರಣಿಗಳ ಮಕ್ಕಳು ಪಾರ್ಟಿಗೆ ಬರ್ತಾ ಇದ್ರಾ, ಯಾವೆಲ್ಲ ಉದ್ಯಮಿಗಳ ಮಕ್ಕಳ ನಂಟಿದೆ ನಿಮಗೆ ಎಂಬ ಪ್ರಶ್ನೆಗಳನ್ನು ರಾಗಿಣಿ ಮುಂದಿಡಲು ಸಿಸಿಬಿ ಸಿದ್ಧವಾಗಿದೆ। ಒಂದು ವೇಳೆ ರಾಗಿಣಿ ಬಾಯ್ಬಿಟ್ರೆ ಹಲವು ವಿವಿಐಪಿಗಳಿಗೆ ಸಂಕಷ್ಟ ಎದುರಾಗುವ ಎಲ್ಲಾ ಸಾಧ್ಯತೆ ಇದೆ। ನಟಿ ರಾಗಿಣಿ ಎರಡೇ ದಿನ ಸಿಸಿಬಿ ವಿಚಾರಣೆಗೆ ಸುಸ್ತಾಗಿ ಹೋಗಿದ್ದಾರೆ। ಮೈಕೈ ನೋವು ಅಂತ ಹೇಳಿ ನೆನೆ ವಿಚಾರಣೆ ತಪ್ಪಿಸಿಕೊಂಡಿದ್ದ ರಾಗಿಣಿ ಇಂದು ಬೆಳ್ಳಂಬೆಳಗ್ಗೆ ಕಿರಿಕ್ ತೆಗೆದಿದ್ದಾರೆ। ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಸಿಸಿಬಿ ಇನ್ಸ್ಪೆಕ್ಟರ್ ಜೊತೆ ರಾಗಿಣಿ ಕಿರಿಕ್ ತೆಗೆದಿದ್ರು, ನಾನು ಇಲ್ಲಿ ಇರೋದಕ್ಕಾಗಲ್ಲ ಅಂತ ರಾಗಿಣಿ ಖ್ಯಾತೆ ತೆಗೆದು ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಇದೆ, ರಾತ್ರಿ ಮಲಗಿದ್ರೆ ಸೊಳ್ಳೆ ಕಾಟ, ತಿಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ರಂಪಾಟ ಮಾಡಿದ್ದಾರೆ। ಅಲ್ಲದೆ ಮನೆಯಿಂದಲೇ ಊಟ ಬೇಕು ಅಂತ ತಗಾದೆ ತೆಗೆದಿದ್ದಾರೆ। ರಾಗಿಣಿ ರಂಪಾಟಕ್ಕೆ ಸಿಸಿಬಿ ಸಿಬ್ಬಂದಿ ಹೈರಾಣ ಆಗಿದ್ದಾರೆ। ರಾತ್ರಿಯೂ ರಾಗಿಣಿಗೆ ಮನೆಯೂಟವನ್ನೇ ನೀಡಲಾಗಿದೆ। ಮಹಿಳಾ ಸಾಂತ್ವನ ಕೇಂದ್ರದ ಊಟವನ್ನ ತಿನ್ನಲು ರಾಗಿಣಿ ಹಿಂದೇಟು ಹಾಕಿದ್ರಿಂದ ರಾತ್ರಿ ಪೋಷಕರು ತಂದ ಊಟವನ್ನ ರಾಗಿಣಿ ತಿಂದಿದ್ದಾರೆ। ಇಂದು ಬೆಳಗ್ಗೆ ಪೊಲೀಸರು ತರಿಸಿದ ಪೂರಿ ಸಾಗು ತಿಂದಿದ್ದಾರೆ। ರಾಗಿಣಿ ರಂಪಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ 10ಕ್ಕೂ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ। ಮಹಿಳಾ ಸಾಂತ್ವನ ಕೇಂದ್ರದ ಮೊದಲನೇ ಮಹಡಿಯಲ್ಲಿ ರಾಗಿಣಿ ವಾಸ್ತವ್ಯ ಹೂಡಿದ್ದಾರೆ। ನಿನ್ನೆ 4 ಜನ ಮಹಿಳಾ ಸಿಬ್ಬಂದಿ ಇದ್ರು, ಈ ವೇಳೆ ರಾಗಿಣಿ ಊಟಕ್ಕಾಗಿ ರಂಪಾಟ ಮಾಡಿದ್ರು, ಅಲ್ಲದೆ ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತಲೂ ಕಿರಿಕ್ ಮಾಡಿದ್ರು। ಇವರನ್ನ ನಿಭಾಯಿಸೋಷ್ಟರಲ್ಲಿ 4 ಮಹಿಳಾ ಪೊಲೀಸರಿಗೆ ಸಾಕಾಗಿತ್ತು, ಹೀಗಾಗಿ ಇಂದು 10ಕ್ಕೂ ಹೆಚ್ಚು ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ। ನಟಿ ರಾಗಿಣಿ ಗ್ರಹಚಾರ ಸರಿಯಿಲ್ಲ, ಕೆಲ ದಿನಗಳ ಹಿಂದಷ್ಟೇ ಸಿಸಿಬಿ ಕಚೇರಿಗೆ ಭೇಟಿ ನೀಡಿದ ರಾಗಿಣಿ ಪೊಲೀಸರಿಗೆ ಮಾಸ್ಕ್ ವಿತರಿಸಿದ್ರು। ಕೊರೋನಾ ವಾರಿಯರ್ಸ್ ಆಗಿದ್ದ ಸಿಸಿಬಿ ಸಿಬ್ಬಂದಿಯನ್ನ ಗೌರವಿಸಿ ಹಣ್ಣು, ಜ್ಯೂಸ್, ಸ್ಯಾನಿಟೈಸರ್, ಮಾಸ್ಕ್ ಅನ್ನ ನೀಡಿದ್ರು। ಸಿಸಿಬಿ ಸಿಬ್ಬಂದಿಗಳೊಂದಿಗೆ ರಾಗಿಣಿ ತೆಗೆಸಿಕೊಂಡಿದ್ದ ಫೋಟೋ ವೈರಲ್ ಆಗಿತ್ತು, ಆದ್ರೀಗ ಅದೇ ಸಿಸಿಬಿ ಪೊಲೀಸರ ಕೈನಲ್ಲಿ ರಾಗಿಣಿ ಬಂಧನಕ್ಕೊಳಗಾಗಿದ್ದಾರೆ। ಯಾವ ಕಚೇರಿಯಲ್ಲಿ ಕೂತು ಅಧಿಕಾರಿಗಳೊಂದಿಗೆ ಮಾತಾಡಿದ್ರು, ಅದೇ ಅಧಿಕಾರಿಗಳ ಮುಂದೆ ಆರೋಪಿಯಾಗಿ ಕೂತು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ। ಅಂದು ಸಾಮಾಜಿಕ ಕಾಳಜಿ ಮೆರೆದಿದ್ದ ರಾಗಿಣಿ ಈಗ ಆರೋಪಿಯಾಗಿ ಸಿಸಿಬಿ ಕಚೇರಿಗೆ ಹೋಗುವಂತಾಗಿದೆ। ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯಲ್ಲಿ ಮಾಜಿ ಮಂತ್ರಿ ಜೀವರಾಜ್ ಆಳ್ವ ಪುತ್ರ ಆದಿತ್ಯ ಆಳ್ವ ಹೆಸರು ಕೇಳಿಬಂದಿದೆ। ಪ್ರಕರಣದ ಎ6 ಆರೋಪಿಯಾಗಿದ್ದಾನೆ ಆದಿತ್ಯ ಆಳ್ವ। ಈ ಆದಿತ್ಯ ಆಳ್ವ ನಟ ವಿವೇಕ್ ಓಬೆರಾಯ್ ಭಾಮೈದ, ಆದಿತ್ಯ ಆಳ್ವ ಅಕ್ಕನನ್ನ ಮದುವೆ ಆಗಿದ್ದಾರೆ ವಿವೇಕ್ ಓಬೆರಾಯ್। ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ಗೂ ಡ್ರಗ್ಸ್ ದಂಧೆ ವ್ಯಾಪಿಸಿದ್ದು, ಮೊಬೈಲ್ ಸಿಡಿಆರ್ ರಿಪೋರ್ಟ್ ಆಧರಿಸಿ ಆದಿತ್ಯ ಆಳ್ವಾಗಾಗಿ ಸಿಸಿಬಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ। ಇನ್ನು ಎಫ್ಐಆರ್ ಬಳಿಕ ಆದಿತ್ಯ ಆಳ್ವ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಹೀಗಾಗಿ ಆಳ್ವ ಕುಟುಂಬಸ್ಥರ ವಿಚಾರಣೆಗೆ ಸಿಸಿಬಿ ಸಿದ್ಧತೆ ನಡೆಸಿದೆ। ಇನ್ನು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸದಾಶಿವನಗರದಲ್ಲಿರುವ ಜೀವರಾಜ್ ಆಳ್ವ ಅವರ ಮನೆಯನ್ನ ಕುಟುಂಬಸ್ಥರು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ। ಡ್ರಗ್ಸ್ ಕೇಸ್ನಲ್ಲಿ ಬಂಧಿತನಾದ ರವಿಶಂಕರ್ ಐಷಾರಾಮಿ ಜೀವನ ನೋಡಿ ಸಿಸಿಬಿ ಶಾಕ್ ಆಗಿದೆ। ಆರ್ಟಿಒ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಕೆಲಸ ಮಾಡ್ತಾ ಇದ್ದ ರವಿಶಂಕರ್ ಶೋಕಿಲಾಲ, ಉದ್ಯಮಿಗಳ ಮಕ್ಕಳು ಮತ್ತು ರಾಜಕಾರಣಿ ಮಕ್ಕಳು, ಸಿನಿ ಇಂಡಸ್ಟ್ರಿಯ ಕೆಲವರಿಗೆ ಫ್ಯಾನ್ಸಿ ನಂಬರ್ ಕೊಟ್ಟಿದ್ದಂತೆ ರವಿಶಂಕರ್, ತಮ್ಮ ಇಷ್ಟದ ಕಾರಿಗೆ ಸಂಖ್ಯೆ ಕೇಳಿದವರಿಗೆ ಫ್ಯಾನ್ಸಿ ನಂಬರ್ ಕೊಟ್ಟು ಸಂಪರ್ಕ ಬೆಳೆಸಿಕೊಳ್ತಾ ಇದ್ದಂತೆ ಈ ಆಸಾಮಿ। ಪ್ರತಿನಿತ್ಯ ಪಾರ್ಟಿ ಮೋಜು ಮಸ್ತಿ ಎಂದು ಹೋಗ್ತಾ ಇದ್ದ ರವಿಶಂಕರ್ ಲಕ್ಷ ಖರ್ಚು ಮಾಡ್ತಿದ್ದಂತೆ।
ಡ್ರಗ್ಸ್ ಸಪ್ಲೈನಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡಿರೋ ಗುಮಾನಿ ಇದು ಈ ಬಗ್ಗೆ ತನಿಖೆ ಆಗ್ತಾ ಇದೆ ಮತೋರ್ವ ಡ್ರಗ್ ಕಿಂಗ್ ಪಿನ್ ವಿರೇನ್ ಖನ್ನಾ ಫ್ಯಾಮಿಲಿ ಕೂಡ ಹೈ ಡ್ರಾಮಾ ಮಾಡಿದೆ ದೆಹಲಿಯಲ್ಲಿ ವಿರೇನ್ ಖನ್ನಾನನ್ನ ಸಿಸಿಬಿ ಅರೆಸ್ಟ್ ಮಾಡಲು ಹೋದಾಗ ಪೋಷಕರು ಭಾರಿ ಗಲಾಟೆಯನ್ನ ಮಾಡಿದ್ದಾರೆ ಡೆಲ್ಲಿ ಎಕನಾಮಿಕ್ ಕಾಲೇಜ್ನಲ್ಲಿ ಖನ್ನಾ ತಂದೆ ಪ್ರೊಫೆಸರ್ ಆಗಿದ್ದಾರೆ ಖನ್ನಾ ಬಂಧನಕ್ಕೆ ಹೋಗಿದ್ದ ಸಿಸಿಬಿ ಪೊಲೀಸರ ಮೇಲೆಯೇ ಖನ್ನಾ ತಂದೆ ದೆಹಲಿಯ ತುಗಲಕ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಹಿರಿಯ ಅಧಿಕಾರಿಗಳು ಕನ್ಫರ್ಮೇಷನ್ ಮಾಡಿದ ಮೇಲೆಯೇ ಸಿಸಿಬಿ ಜೊತೆ ಮಗರನ್ನ ಕಳುಹಿಸಲು ಒಪ್ಪಿದ್ರಂತೆ ಅವರ ತಂದೆ ಈ ವೇಳೆ ಮಗ ಖನ್ನಾ ಐಶಾರಾಮಿ ಫ್ಲಾಟ್ನಲ್ಲಿ ವಿದೇಶಿ ಯುವತಿ ಜೊತೆ ಇದ್ದ ಎನ್ನಲಾಗಿದೆ ಸಿಸಿಬಿ ತನಿಖೆಗೆ ಸಹಕರಿಸದಂತೆ ತಂದೆಯೇ ಮಗನಿಗೆ ಹೇಳಿದ್ರಂತೆ ಹೀಗಾಗಿ ಸಿಸಿಬಿ ಪ್ರಶ್ನೆಗಳಿಗೆ ವಿರೇನ್ ಖನ್ನಾ ಇನ್ನೂ ಉತ್ತರ ನೀಡಿಲ್ಲ ಈ ವೇಳೆ ನಾನು ಪೊಲೀಸ್ ಮಾಹಿತಿದಾರ ಅಂತ ಬಿಲ್ಡ್ ಅಪ್ ಬೇರೆ ಕೊಟ್ಟಿದ್ದಾನೆ ಇನ್ನು ಆರೋಪಿ ವಿರೇನ್ ಖನ್ನಾ ವಿರುದ್ಧ ಈ ಹಿಂದೆಯೂ ಎಫ್ಐಆರ್ ದಾಖಲಾಗಿತ್ತು 2018 ಆಗಸ್ಟ್ 8 ರಂದು ಕಬ್ಬನ್ ಪಾರ್ಕ್ನಲ್ಲಿ ದೂರು ದಾಖಲಾಗಿತ್ತು ಅವಧಿ ಮೀರಿ ಪಾರ್ಟಿ ಮಾಡಿದ್ದಕ್ಕೆ ಪೊಲೀಸರು ಖನ್ನಾ ಮೇಲೆ ಎಫ್ಐಆರ್ ದಾಖಲಿಸಿದ್ರು ಜೆಡಬ್ಲ್ಯೂ ಮ್ಯಾರೇಟ್ ಆಯೋಜನೆ ಮಾಡಿದ್ದ ಪಾರ್ಟಿಯನ್ನು ಮುಂಜಾನೆ 2 ಗಂಟೆವರೆಗೂ ನಡೆಸಲಾಗಿತ್ತು ಅವಧಿ ಮೀರಿ ಪಾರ್ಟಿ ನಡೆಸಿದ್ದಲ್ಲದೆ ಹೆಚ್ಚಿನ ಸೌಂಡ್ ಸ್ಪೀಕರ್ ಇಟ್ಟು ಡಿಜೆ ಹಾಕಿದ್ರು ಇದರಿಂದ ಸಾರ್ವಜನಿಕರಿಗೂ ತೊಂದರೆಯಾಗಿತ್ತು ಹೀಗಾಗಿ ವಿರೇನ್ ಖನ್ನಾ ನಾರಾಯಣಪ್ಪ ಜಸ್ಮಿತ್ ಸಿಂಗ್ ವಿರುದ್ಧ ಕೆಪಿ ಆಕ್ಟ್ 1963 ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಈಗ ಈ ಕೇಸ್ ಕೂಡ ವಿಚಾರಣೆಯಾಗುವ ಸಾಧ್ಯತೆ ಇದೆ ಡ್ರಗ್ಸ್ ಕೇಸ್ನ 7ನೇ ಆರೋಪಿ ಲೂಮ್ ಪೆಪ್ಪರ್ ಕೃತ್ಯಗಳನ್ನು ಕಂಡು ಸಿಸಿಬಿ ಶಾಕ್ಗೆ ಒಳಗಾಗಿದೆ ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಲೂಮ್ ಪೆಪ್ಪರ್ ಹೊರ ರಾಜ್ಯದ ಪೆಡ್ಲರ್ಗಳ ಜೊತೆ ಸಂಪರ್ಕ ಹೊಂದಿದ್ದ ಹೊರ ರಾಜ್ಯಗಳಿಂದ ಡ್ರಗ್ಸ್ ತರ್ತಾ ಇದ್ದ ಲೂಮ್ ಪೆಪ್ಪರ್ ಕಾಲೇಜು ಐಟಿಬಿಟಿ ಬಳಿ ಡ್ರಗ್ಸ್ ಮಾರ್ತಾ ಇದ್ದ ಅಲ್ಲದೆ ಪಾರ್ಟಿಗಳಿಗೆ ಸೆಲೆಬ್ರಿಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಮತ್ತೋರ್ವ ಆರೋಪಿ ರವಿಶಂಕರ್ಗೂ ಲೂಮ್ ಪೆಪ್ಪರ್ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಎಲ್ಲದರ ಬಗ್ಗೆ ಸಿಸಿಬಿ ಇದೀಗ ವಿಚಾರಣೆ ಮಾಡ್ತಾ ಇದೆ ಮತ್ತೊಬ್ಬ ಖತರ್ನಾಕ್ ಡ್ರಗ್ ಡೀಲರ್ ಮೇಲೂ ಕ್ರೈಮ್ ಬ್ರಾಂಚ್ ಕಂಡಿದೆ ಕೆಲಸ ಹುಡುಕೊಂಡು ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರತೀಕ್ ಶೆಟ್ಟಿ 2018 ರಲ್ಲಿ ಡ್ರಗ್ಸ್ ಚಟಕ್ಕೆ ಬಿದ್ದು ಡ್ರಗ್ಸ್ ಡೀಲರ್ ಆಗಿದ್ದ ರಾಗಿಣಿ ಗೆಳೆಯ ರವಿಶಂಕರ್ ಪಾಲಿಗೆ ಆತನೇ ಡ್ರಗ್ ಗುರು ಪ್ರತೀಕ್ ಶೆಟ್ಟಿ ಮತ್ತು ವಿದೇಶಿಯರ ಮಧ್ಯೆ ಡ್ರಗ್ ಡೀಲಿಂಗ್ ನಡೀತಾ ಇತ್ತು ಆಫ್ರಿಕನ್ ಪ್ರಜೆಗಳ ಡ್ರಗ್ಸ್ ಜಾಲದಲ್ಲಿ ಪ್ರತೀಕ್ ಶೆಟ್ಟಿಯೂ ಇದ್ದ 2018 ರಲ್ಲಿ ಬಾಣಸ್ವಾಡಿಯಲ್ಲಿ ಸಿಸಿಬಿ ಬಲೆಗೆ ಪ್ರತೀಕ್ ಶೆಟ್ಟಿ ಬಿದ್ದಿದ್ದ ಆಗ ಡ್ರಗ್ಸ್ ಚಟಕ್ಕೆ ಡ್ರಗ್ಸ್ ಜಾಲಕ್ಕೆ ಹೇಗೆ ಬಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದ ವಿದ್ಯಾರ್ಥಿಗಳಿಂದ ವಿಐಪಿಗಳವರೆಗೂ ಡ್ರಗ್ಸ್ ಸಪ್ಲೈಯರ್ ಆಗಿದ್ದ ಅನ್ನೋದು ಗೊತ್ತಾಗಿದೆ ಡ್ರಗ್ಸ್ ಕೇಸ್ನಲ್ಲಿ ಯುವಕನೊಬ್ಬ ಸಿಸಿಬಿ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದಾನೆ ಬೈಕ್ನಲ್ಲಿ ಬಂದ ಅನಿರುದ್ಧ ಎಂಬ ಯುವಕ ಸೀದಾ ಸಿಸಿಬಿ ಕಚೇರಿಯೊಳಗೆ ಹೋಗಿ ನಾನೇ 13ನೇ ಆರೋಪಿ ಅಂತ ಹೇಳಿ ಶರಣಾಗತನಾಗಿದ್ದಾನೆ ರಾಗಿಣಿ ಜೊತೆ ನಾನೇ ಇದ್ದದ್ದು ಅಂತ ಮಾಹಿತಿ ನೀಡಿದ್ದಾರೆ ಇದಕ್ಕಿದ್ದಂತೆ ಬಂದ ಯುವಕನನ್ನು ಕಂಡು ಸಿಸಿಬಿ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾದ್ರು ಅನಿರುದ್ಧ ಕೋರ್ಮಂಗಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ ಆದರೆ ಕಳೆದ ಕೆಲ ದಿನಗಳಿಂದ ಮಾನಸಿಕ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ದ ಎನ್ನಲಾಗಿದೆ ನನಗೆ ರವಿಶಂಕರ್ ಪರಿಚಯ ಇದೆ ರಾಗಿಣಿ ಕೇಸಲ್ಲಿ ಇದ್ದೀನಿ ಅಂತ ಹೇಳಿಕೆ ನೀಡಿದ್ದಾರೆ ರಾಗಿಣಿ ಬಳಿಕ ನಟಿ ಸಂಜನಾಗೂ ಟೆನ್ಷನ್ ಶುರುವಾಗಿದೆ ಯಾವಾಗ ಸಿಸಿಬಿ ರೇಡ್ ಆಗುತ್ತೋ ಅಂತ ಸಂಜನಾ ಭಯಗೊಂಡಿದ್ದಾರೆ ಎನ್ನಲಾಗಿದೆ ಸಂಜನಾಗೆ ಸಿಸಿಬಿ ಹಿಂದೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಸಿಸಿಬಿ ಪೊಲೀಸರು 3 ದಿನಗಳಿಂದ ಸಾಕ್ಷ್ಯ ಕಲೆ ಹಾಕ್ತಿದ್ದಾರೆ ಆರೋಪಿ ವಿರೇನ್ ಖನ್ನಾ ಬಂಧನದಿಂದ ಬ್ಯುಸಿಯಾಗಿದ್ದ ಸಿಸಿಬಿ ಅಧಿಕಾರಿಗಳು ನಿನ್ನೆ ನೋಟಿಸ್ ನೀಡಿರಲಿಲ್ಲ ಹೀಗಾಗಿ ಇಂದು ಸಂಜನಾಗೆ ನೋಟಿಸ್ ನೀಡುವ ಪಕ್ಕಾ ಆಗಿದೆ ಇದೇ ಕಾರಣಕ್ಕೆ ನಟಿ ಸಂಜನಾಗೆ ಡವಡವ ಶುರುವಾಗಿದೆ ಏನೇ ಕಾಂಟ್ರವರ್ಸಿ ಆದರೂ ನನ್ನ ಹೆಸರು ಬರುತ್ತೆ ಎಲ್ಲಾ ನನ್ನ ಹಣೆ ಬರಹ ಅಂತ ಸಂಜನಾ ಟೆನ್ಷನ್ ಆಗಿದ್ದಾರೆ ಡ್ರಗ್ಸ್ ಜಾಲದಲ್ಲಿ ಬೆಂಗಳೂರಿಗೆ ಮುಂಬೈ ಲಿಂಕ್ ಸಿಗ್ತಾ ಇದೆ ಬೆಂಗಳೂರಿನ ಕಾರ್ಪೊರೇಟರ್ ಒಬ್ಬರ ಮಗನಿಗೂ ಎನ್ಸಿಬಿ ನೋಟಿಸ್ ನೀಡಿದೆ ಮಹಾಲಕ್ಷ್ಮಿ ಲೇಔಟ್ ಕಾರ್ಪೊರೇಟರ್ ಕೇಶವ ಮೂರ್ತಿ ಮಗ ಯಶಸ್ಕೆ ಎನ್ಸಿಬಿ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಅವರ ಮನೆಯಲ್ಲಿ ಎನ್ಸಿಬಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ ಆದರೆ ಮನೆಯಲ್ಲಿ ಯಾವುದೇ ಮಾದಕ ವಸ್ತು ಪತ್ತೆಯಾಗಿಲ್ಲ ಎನ್ಸಿಬಿಯಿಂದ ಮುಂಬೈನಲ್ಲಿ ಬಂಧಿತನಾಗಿದ್ದ ಮೊಹಮ್ಮದ್ ರೆಹಮಾನ್ ಸಂಪರ್ಕದಿಂದ ಕಾರ್ಪೊರೇಟರ್ ಮಗ ಯಶಸ್ ಇದ್ದ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನಾಳೆ ಮುಂಬೈನಲ್ಲಿ ವಿಚಾರಣೆಗೆ ಹಾಜರಾಗಲು ಕಾರ್ಪೊರೇಟರ್ ಕೇಶವ ಮೂರ್ತಿ ಮಗನಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ಕರ್ನಾಟಕದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಸರ್ಕಾರ ಸಮರ ಸಾರಿದೆ ಪ್ರತಿ ಜಿಲ್ಲೆ ಹಳ್ಳಿ ಹಳ್ಳಿಗಳಲ್ಲೂ ಆಪರೇಷನ್ ಮಾಡಲಾಗ್ತಾ ಇದೆ ಡ್ರಗ್ಸ್ ಗಾಂಜಾ ಮಾದಕ ವಸ್ತು ತಡೆಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಗೃಹ ಸಚಿವರ ಸೂಚನೆ ಮೇರೆಗೆ ಖಾಕಿ ಬೇಟೆ ಶುರು ಮಾಡಿದ್ದು ಒಂದು ವಾರದಲ್ಲಿ 750 ಕೆಜಿ ಗಾಂಜಾ ವಶಕ್ಕೆ ಪಡೆದುಕೊಳ್ಳಲಾಗಿದೆ 105 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಲಾಗಿದೆ ಗಡಿ ಪ್ರದೇಶ ಚೆಕ್ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ ಎಲ್ಲ ಜಿಲ್ಲೆಗಳ ಎಸ್ಪಿಗಳ ಜೊತೆ ಚರ್ಚೆ ನಡೆಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ
ಪ್ರಶಾಂತ್ ಸಂಬರ್ಗಿ ಹಾಗೂ ಸಾರಾ ಗೋವಿಂದ ನಡುವೆ ಸಮರ ಮುಂದುವರೆದಿದೆ. ರೆನೆಯಷ್ಟೇ ಸಾಮಾಜಿಕ ಹೋರಾಟಗಾರ ಉದ್ಯಮಿ ಪ್ರಶಾಂತ್ ಸಂಬರ್ಗಿ ವಿರುದ್ಧ ದೂರು ದಾಖಲಾಗಿತ್ತು. ಅದರ ಬೆನ್ನಲ್ಲೇ ನಿರ್ಮಾಪಕ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ ಮೇಲೆ ಪ್ರಶಾಂತ್ ಸಂಬರ್ಗಿ ಗಂಭೀರ ಆರೋಪ ಮಾಡಿದ್ದಾರೆ. ಸಿನಿಮಾ ಕಾರ್ಯಕ್ರಮದಲ್ಲಿ ಸಾರಾ ಗೋವಿಂದ ಅವರಿಗೆ ರಾಗಿಣಿ ಆಪ್ತ ಶಿವಪ್ರಕಾಶ್ ಸನ್ಮಾನ ಮಾಡಿದ್ದ. ಏವನ್ ಆರೋಪಿ ಶಿವಪ್ರಕಾಶ್ ಸಾರಾ ಗೋವಿಂದ ಗೆ ಸನ್ಮಾನ ಮಾಡ್ತಾ ಇರೋ ಫೋಟೋ ವೈರಲ್ ಆಗಿದೆ. ಹೀಗಾಗಿ ಸಾರಾ ಗೋವಿಂದ ಗೆ ಪ್ರಶಾಂತ್ ಸಂಬರ್ಗಿ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಶಿವಪ್ರಕಾಶ್ ರಿಂದ ಸಾರಾ ಗೋವಿಂದ ಆರ್ಥಿಕ ಸಹಾಯ ಪಡೆದಿದ್ದೀರಾ? ಶಿವಪ್ರಕಾಶ್ ಪರ ನಿಂತಿದ್ದೀರಾ? ಸಾರಾ ಗೋವಿಂದ್ ಅವರಿಗೂ ಶಿವಪ್ರಕಾಶ್ಗೂ ಸಂಬಂಧ ಏನು? ಈ ಬಗ್ಗೆ ತನಿಖೆ ಆಗಬೇಕು ಅಂತ ಸಂಬರ್ಗಿ ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋ ಡ್ರಗ್ಸ್ ದಂಧೆ ಬಗ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧ ತನಿಖೆ ಮುಂದುವರೆದಿದೆ ಅಂತ ಗೃಹ ಸಚಿವ ಬೊಮ್ಮಾಯಿ ತಿಳಿಸಿದ್ರು. ನಿನ್ನೆ ನಾನು ಎಸ್ಪಿ ಹಾಗೂ ಕಮಿಷನರ್ ಜೊತೆ ಚರ್ಚೆ ಮಾಡಿದ್ದೇನೆ. ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದೆ. ಮಾದಕ ವಸ್ತುಗಳು ಡ್ರಗ್ಸ್ ಬಗ್ಗೆ ನಿಗಾ ವಹಿಸಿ ಅದನ್ನು ಸೀಸ್ ಮಾಡುವಂತೆ ಹೇಳಿದ್ದೇನೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು ಹಿಂದಿನ ಯಾವ ಕೇಸ್ನಲ್ಲಿ ರಿಪೀಟ್ ಇದ್ದಾರೆ, ಹಿಂದೆ ಸಿಕ್ಕವರು ಮತ್ತೆ ಕಸುಬನ್ನ ಮುಂದುವರೆಸಿರುವವರ ವಿರುದ್ಧ ಗೂಂಡಾ ಕಾಯ್ದೆ ದಾಖಲಿಸುವಂತೆ ಸೂಚನೆ ಕೊಡಲಾಗಿದೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಇಲ್ಲಿನ ಯಾವ್ಯಾವ ಕೇಸಲ್ಲಿ ರಿಪೀಟ್ ಅಫೆಂಡರ್ಸ್ ಯಾರಿದ್ದಾರೆ, ಕೆಲವರು ಹಿಂದೆ ಸಿಕ್ಕಾಗಲೂ ಕೂಡ ಮತ್ತೆ ಅದೇ ಕಸುಬನ್ನು ಮಾಡುವಂತವ್ರು ಯಾರಿದ್ದಾರೆ, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು ಮತ್ತು ಪಿಐಟಿ ಎನ್ಡಿಪಿಎಸ್ ಕಾನೂನು ಗುಂಡಾ ಆಕ್ಟ್ ಸಮೇತವಾಗಿ ಮಾಡುವಂತ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದನ್ನು ಮಾಡಬೇಕು ಅಂತ ಕೂಡ ನಾನು ಆಗಲೇ ಹೇಳಿ. ಇನ್ನು ರಾಗಿಣಿ ಅಭಿನಯಿಸ್ತಾ ಇರೋ ಗಾಂಧಿಗಿರಿ ಸಿನಿಮಾ ಶೂಟಿಂಗು ಸಂಕಷ್ಟ ಎದುರಾಗಿದೆ. ಇದೇ 14ರಂದು ಕೊನೆಯ ಹಂತದ ಶೂಟಿಂಗ್ ಫಿಕ್ಸ್ ಆಗಿತ್ತು. ಈಗ ರಾಗಿಣಿ ಸಿಸಿಬಿ ವಶದಲ್ಲಿರೋದ್ರಿಂದ ಗಾಂಧಿಗಿರಿ ಸಿನಿಮಾ ಶೂಟಿಂಗ್ ಮುಂದೂಡಬೇಕಾಗಿದೆ. ಜೋಗಿ ಪ್ರೇಮ್ ನಟನೆಯ ರಘು ಹಾಸನ್ ನಿರ್ದೇಶನದ ಸಿನಿಮಾದಲ್ಲಿ ರಾಗಿಣಿ ನಟಿಸ್ತಾ ಇದ್ರು. ಇನ್ನು 20 ದಿನಗಳ ಶೂಟಿಂಗ್ ಬಾಕಿ ಉಳಿದಿದ್ದು ರಾಗಿ ಪೋರ್ಷನ್ ಇನ್ನು 12 ದಿನ ಬಾಕಿ ಉಳಿದಿದೆ. ಸುಮಾರು 8 ಕೋಟಿ ಬಜೆಟ್ನಲ್ಲಿ ಗಾಂಧಿಗಿರಿ ಸಿನಿಮಾ ಮೂಡಿ ಬರ್ತಾ ಇದೆ. ಶೂಟಿಂಗ್ಗೆ ಮಂಡ್ಯ, ಮೈಸೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಲೊಕೇಶನ್ ಹುಡುಕಾಟವೂ ಫೈನಲ್ ಆಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ನಿರ್ದೇಶಕ ರಘು ಹಾಸನ್, ರಾಗಿಣಿ ಮೇಲೆ ಇಂತಹ ಆರೋಪ ಬಂದಿರುವುದು ಬೇಜಾರಾಗಿದೆ, ಅವರು ತುಂಬಾ ಒಳ್ಳೆಯ ವ್ಯಕ್ತಿತ್ವವಿರೋ ನಟಿ, ಈ ಸಿನಿಮಾ ಮೇಲೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಕೊರೋನಾ ಟೈಮಲ್ಲೂ ಶೂಟಿಂಗ್ ಮಾಡೋ ಮನಸ್ಸು ಮಾಡಿದ್ರು, ಅವರು ಯಾರಿಗೂ ತೊಂದರೆ ಕೊಟ್ಟವರಲ್ಲ, ಆದಷ್ಟು ಬೇಗ ಅವರು ಆರೋಪದಿಂದ ಮುಕ್ತರಾಗಲಿ ಅಂತ ಹೇಳಿದ್ದಾರೆ. ಪಾರ್ಕ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದ ಕಿರಿಕ್ ಬೆಡಗಿ ನಟಿ ಸಂಯುಕ್ತ ಹೆಗಡೆಗೆ ಭಾರಿ ಬೆಂಬಲ ವ್ಯಕ್ತ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಟಿ ಸಂಯುಕ್ತ ಪರ ಬೆಂಬಲ ವ್ಯಕ್ತ ಆಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಿದ್ದ ಕಾಂಗ್ರೆಸ್ ನಾಯಕಿ ಕವಿತಾ ರೆಡ್ಡಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಕಾಂಗ್ರೆಸ್ ಶಾಸಕಿಯಾಗಿದ್ರು ಸೌಮ್ಯಾರೆಡ್ಡಿ ಕೂಡ ನಟಿ ಸಂಯುಕ್ತಗೆ ಬೆಂಬಲ ಕೊಟ್ಟಿದ್ದಾರೆ. ಪಾರ್ಕ್ನಲ್ಲಿ ನಟಿ ಸಂಯುಕ್ತ ಮೇಲೆ ಕವಿತಾ ರೆಡ್ಡಿ ಹಲ್ಲೆ ಯತ್ನ ಮಾಡಿದ್ರು ಅನ್ನುವ ಆರೋಪ ಇದೆ. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಈ ಕುರಿತು ವಿಡಿಯೋ ಕ್ಲಿಪ್ಗಳನ್ನು ಸಂಯುಕ್ತ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಈಗ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಸಂಯುಕ್ತ ಪರ ನೆಟ್ಟಿಗರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಪ್ರತಿದಿನ 2000ಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ. ನಿನ್ನೆ 3093 ಪ್ರಕರಣಗಳು ದಾಖಲಾಗಿದೆ. ನಗರದಲ್ಲಿ ಸೋಂಕಿತರ ಸಂಖ್ಯೆ 144,757ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ರಣಕ್ಕೆ ಹೊತ್ತಲೇ ಬಿಐಇಸಿ ಕೇರ್ ಸೆಂಟರ್ ಕ್ಲೋಸ್ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಸೆಪ್ಟೆಂಬರ್ 15ರಿಂದ ಮಾದವಾರದ ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ ಬಂದ್ ಆಗಲಿದೆ. ಈ ಕೋವಿಡ್ ಕೇರ್ ಸೆಂಟರ್ನ ಮಂಚ, ಹಾಸಿಗೆ, ಇತರೆ ವಸ್ತುಗಳನ್ನು ಮರುಬಳಕೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಶುರುವಾಗ್ತಾ ಇದೆ. ಪ್ರಾರಂಭಿಕ ಹಂತವಾಗಿ ಬೈಯಪ್ಪನಹಳ್ಳಿ ಮೈಸೂರು ರಸ್ತೆಯ ನೇರಳೆ ಮಾರ್ಗದಲ್ಲಿ ಮಾತ್ರ ಸಂಚಾರ ಇರಲಿದೆ. ನಾಳೆಯಿಂದಲೇ ಬಿಎಂಟಿಸಿ ಎಸಿ ಬಸ್ ಸಂಚಾರ ಆರಂಭ ಆಗಲಿದೆ. ನಾಳೆಯಿಂದ ಮೆಜೆಸ್ಟಿಕ್ನಿಂದ ಹೊರಡಲಿರುವ ಎಸಿ ಬಸ್ಗಳು ಹೊಸಕೋಟೆ, ಅತ್ತಿಬೆಲೆ, ಕಾಡುಗೋಡಿ, ಬನಶಂಕರಿ ಮಾರ್ಗವಾಗಿ ಸಂಚರಿಸಲಿವೆ. ಬೆಂಗಳೂರಿನಲ್ಲಿ ಮದವೇರಿದ ಗೂಳಿಯ ತಿವಿತಕ್ಕೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಬೆಂಗಳೂರಿನ ಹೆಚ್ಎಎಲ್ನ ಅನ್ನಸಂದ್ರ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಬಳಿಕ ಗೂಳಿಯನ್ನು ಹಿಡಿಯಲು ಯತ್ನಿಸಿದ ಸಂದರ್ಭದಲ್ಲಿ ಸಾರ್ವಜನಿಕರು ಗೂಳಿಯನ್ನು ಥಳಿಸಿದ್ದಾರೆ. ಈ ವೇಳೆ ಗೂಳಿಯೂ ಸಾವನ್ನಪ್ಪಿದೆ. ರಾಷ್ಟ್ರೀಯ ಹೆದ್ದಾರಿಯ ಲ್ಯಾಂಕೋ ಟೋಲ್ ಬಳಿ ಹೊಸಕೋಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ವೀಲಿಂಗ್ ಪುಂಡರಿಗೆ ಶಾಕ್ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಆರಂಭಿಸಿ ಹಾಗೂ ಪೋಷಕರಿಂದ ಶುಲ್ಕ ಪಡೆಯಲು ಶುರು ಮಾಡಿ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಆದೇಶ ಮಾಡಿದ್ದಾರೆ. ಪ್ರಸಕ್ತ ವರ್ಷದ ಮೊದಲ ಕಂತಿನ ಹಣ ಪಡೆಯಲು ಸೂಚಿಸಿದ್ದಾರೆ.
ನಾಳೆಯಿಂದ ನಂದಿ ಬೆಟ್ಟಕ್ಕೆ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಲಾಗ್ತಾ ಇದೆ. ವೀಕೆಂಡ್ ಆದ್ರಿಂದ ಇಂದು ನಂದಿ ಬೆಟ್ಟಕ್ಕೆ ಆಗಮಿಸುವವರ ಸಂಖ್ಯೆ ಹೆಚ್ಚಿತ್ತು. ಸಾರ್ವಜನಿಕರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನಲ್ಲಿ ತಮ್ಮ ಮೆಚ್ಚಿನ ಜಾವಾ ಬೈಕ್ ರೈಡ್ ಮಾಡಿ ಖುಷಿ ಪಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಎತ್ತಿನ ಗಾಡಿ ಓಡಿಸಿ ಖುಷಿ ಪಟ್ಟಿದ್ದ ದರ್ಶನ್ ತೋಟದ ಮನೆಯಲ್ಲಿ ಹಳದಿ ಬಣ್ಣದ ಜಾವಾ ಬೈಕ್ ಓಡಿಸಿದ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ.